ಎಂಟು ಕ್ಷೇತ್ರದ ಜನತಾದಳ ಮತ್ತು ಬಿಜೆಪಿಯ ಕಾರ್ಯಕರ್ತರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಎಲ್ಲ ಮುಖಂಡರಿಗೂ ಕೂಡ ಮತ್ತು ಮತದಾರರು, ಎಂಟು ಕ್ಷೇತ್ರದ ಮತದಾರರು ಏನಿದ್ದಾರೆ, ಪ್ರಜ್ಞಾವಂತರು ಅಂತ ಇವತ್ತು ಇಲ್ಲಿ ತೀರ್ಪನ್ನು ಏನು ಕೊಟ್ಟಿದ್ದಾರೆ, 100,000ಕ್ಕಿಂತ ಹೆಚ್ಚಿನ ಮತವನ್ನು ಅಧಿಕ ಮತವನ್ನು ಕೊಟ್ಟು ಸೋಮಣ್ಣವ್ರನ್ನ ಒಬ್ಬ ಒಳ್ಳೆಯ ಕೆಲಸಗಾರ ಅಂತಕ್ಕಂಥ ನಂಬಿಕೆ ಇಟ್ಟು ಇವತ್ತು ಅವ್ರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಖಂಡಿತ ಅದು ಉಳಿಸ್ಕೊಳ್ಳೋವಂಥ ಕೆಲಸ ನಮ್ಮ ಅಭ್ಯರ್ಥಿಯಾದಂಥ ಸೋಮಣ್ಣವರು ಖಂಡಿತ ಮಾಡ್ತಾರೆ. ಇವತ್ತು ಎಂಟು ಕ್ಷೇತ್ರದಿಂದ BJP ಮತ್ತು JDSನ ಎಲ್ಲ ಶಾಸಕರು, ಮಾಜಿ ಶಾಸಕರುಗಳು ಎಲ್ಲ ಮುಖಂಡರು ಸೇರಿ ಹೋರಾಟ ಮಾಡಿದ ಪ್ರತಿಫಲ ಇವತ್ತು ಈ ಒಂದು ಗೆಲುವು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಅವರಿಗೆ ನಮ್ಗೆ ನಿನ್ನೆ ಕೂಡ ಚರ್ಚೆ ಆಗಿತ್ತು 2-3 ಲಕ್ಷದಲ್ಲಿ ಗೆಲ್ಬೋದು ಅಂತ. ಏನು 13,75,000 ಮತ ನಡೆದಿದೆ, ಅದರಲ್ಲಿ 75,000 ಬೇರೆಯವ್ರು ತೊಗೊಂಡ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ 5 ಲಕ್ಷ ತಗೋಬೋದು, ಇನ್ನು ಮಿಕ್ಕಿದ್ದೆಲ್ಲ ನನಗೇ ಬರುತ್ತೆ ಅನ್ನೋದು ನಿನ್ನೆ ಅವರ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ರು ನಿನ್ನೆ ಏನು ನಮ್ಮ ಜವರೇಗೌಡರನ್ನ ಅಭ್ಯರ್ಥಿ ಮಾಡೋ ಕೊರಟಂಥ ಸಂದರ್ಭದಲ್ಲಿ. ಆದ್ದರಿಂದ ಅವರಿಗೆ ಅಲ್ಲಿಯ ನಾಡಿ ಮಿಡಿತ ಗೊತ್ತು, ಅಲ್ಲಿಗೆ ಮಂಡ್ಯ ಜಿ ಇರ್ಬೋದು, ರಾಮನಗರ ಜಿಲ್ಲೆ ಇರ್ಬೋದು, ಎರಡೂ ಜನಗಳ ನಾಡಿ ಮಿಡಿತ ಗೊತ್ತು. ಅಷ್ಟು ಹತ್ರದಿಂದ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋದ್ರಿಂದ ಖಂಡಿತ ಈಗ ಇಷ್ಟು ಮತ ಬಂದೇ ಬರುತ್ತೆ ಅಂತಕ್ಕಂಥ ಒಂದು ಭರವಸೆ ಇತ್ತು. ಒಂದು ಇವತ್ತು ಇಡೀ ರಾಜ್ಯದಲ್ಲಿ ನೀವು ನೋಡಿದ್ರೆ ಜನತಾದಳದವರು ಪ್ರಾಮಾಣಿಕವಾಗಿ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ BJP ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕೈ ಜೋಡಿಸಿ ಕೆಲಸ ಮಾಡಿದ್ರಿಂದ ಈ ಒಂದು ಗೆಲುವು ಎಲ್ಲ ಕಡೆ ಬಂದಿದೆ ಅಂತ ನಾನು ಅದ್ರ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ಕುಮಾರಸ್ವಾಮಿಯವರು ಗೆಲ್ಲಿಸಿದಂಥ ಎಲ್ಲ ಮಂಡ್ಯ ಜಿಲ್ಲೆಯ ಮತದಾರರಿಗೆ, ಕಾರ್ಯಕರ್ತರಿಗೂ ಕೂಡ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ.